ಹಾಗೂ ಪುನರ್ವಸತಿ ಕೇಂದ್ರ. ನನ್ನ ಕಾರ್ಯವೈಖರಿಯನ್ನ ನೋಡಿ ಹಲವಾರು ಸಂಘ ಸಂಸ್ಥೆಗಳು ನನಗೆ ಪ್ರಶಸ್ತಿಯನ್ನ ನೀಡಿರ್ತಾರೆ. ನನ್ನನ್ನ ಹಾಗೂ ನನ್ನ ಕಾರ್ಯವೈಖರಿಯನ್ನ ನಿರ್ದೇಶನ ಮಾಡುತ್ತಿರುವ ಸಂಸ್ಥೆಯ ನಿರ್ದೇಶಕರಾದ ಮಂಜುಳಾ ಶುಭಶ್ರೀ ಅವರಿಂದ ಹೆಚ್ಚಿನದನ್ನ ತಿಳಿದುಕೊಳ್ಳೋಣ, ಬನ್ನಿ. ನಮಸ್ಕಾರ, ನನ್ನ ಹೆಸರು ಮಂಜುಳಾ ಶುಭಶ್ರೀ ಅಂತೇಳಿ, ನಾನು ಕೆ ಎನ್ ಸಿ ಆರೋಗ್ಯ ಧಾಮದ ಡೈರೆಕ್ಟರ್ ಮಾತಾಡ್ತಿರೋದು. ಇದು ನಮ್ಮದು ಕೆ ಎನ್ ಸಿ ಆರೋಗ್ಯ ಧಾಮ ಹುಟ್ಟಿ 25ನೇ ವರ್ಷ ತುಂಬಿ 26ನೇ ವರ್ಷಕ್ಕೆ ಬಿದ್ದಿದೆ. ಈ ಕೆ ಎನ್ ಸಿ ಆರೋಗ್ಯ ಧಾಮದಲ್ಲಿ ಭಾಳಂಥ ಸೇವೆಗಳನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ಯಾವುದೇ ಥರ ಕೇಸಸ್ಗಳಿದ್ರೂ ನಾವು ನೋಡ್ಕೊಳ್ತೀವಿ. ಇಲ್ಲಿ ಪ್ಯಾರಲೆಟಿಕ್ ಆಗಿರ್ಬೋದು, ಪಾರ್ಕಿನ್ಸನ್ ಆಗಿರ್ಬೋದು, ಮೆಂಟಲಿ ಡಿಸಬಲ್ಸ್ ಆಗಿರ್ಬೋದು, ಬೇರೆ ಆಕ್ಸಿಡೆಂಟ್ ಆಗಿ ಅವ್ರಿಗೆ ಓಡಾಡೋಕ್ಕಾಗ್ದೇ ಇರೋಂಥದ್ದಾಗಿರ್ಬೋದು, ಬೇರೆ ಥರ ಯಾವುದೇ ಥರ ಕೇಸಸ್ ಇದ್ದರೂ ನಾವು ಇಲ್ಲಿ ನೋಡ್ಕೊಳ್ತೀವಿ. ಇಲ್ಲಿ ಯಾವ ಥರ ಕೇಸ್ ಇದ್ರೂ ನೀವು ಕರ್ಕೊಂಡು ಬಂದು ಅಡ್ಮಿಟ್ ಮಾಡ್ಬೋದು. ಇಲ್ಲಿ ಅವ್ರನ್ನ ನೋಡ್ಕೊಳ್ಳೋದಕ್ಕೆ 24 hours ಡಾಕ್ಟ್ರ್ ಕೇರ್ ಇದೆ, 24 hours ನರ್ಸಿಂಗ್ ಕೇರ್ ಇದೆ. ಇಲ್ಲಿ ಅವರಿಗೆ ಬೇಕಾದಂಥ ಸ್ಪೆಷಾಲಿಟೀಸ್ ಎಲ್ಲನ್ನ ನಾವು ಇಲ್ಲಿ ಇಟ್ಟಿದ್ದೀವಿ. ನ್ಯೂರೋಲಜಿಸ್ಟ್ ಬೇಕು ಅಂದರೆ ಇದ್ದಾರೆ, ಸೈಕಾಟ್ರಿಕ್ ಬೇಕು ಅಂದರೂ ಇದ್ದಾರೆ, ಮತ್ತು ENT ಡಾಕ್ಟ್ರ್ ಬೇಕಂದರೆ ಇದ್ದಾರೆ, ಕಣ್ಣಿನ ಡಾಕ್ಟ್ರ್ ಇದ್ದಾರೆ, ಮೂಗಿನ ಡಾಕ್ಟ್ರ್ ಇದ್ದಾರೆ. ಯಾರು ಬೇಕಾದ್ರೂ ನಾವು ಇಲ್ಲಿ ಕರೆಸಿ ಅವ್ರನ್ನ ಸೇವೆ ಮಾಡೋದಕ್ಕೆ ನಾವು ರೆಡಿಯಾಗಿದ್ದೀವಿ. ಇಲ್ಲಿ ಯಾವ ಥರದವ್ರು ಬೇಕಾದರೂ ಬರ್ಬೋದು. ಪಾರ್ಕಿನ್ಸನ್ಸ್ ಆಗಿರ್ಬೋದು, ಪ್ಯಾರಲೆಟಿಕ್ ಆಗಿರ್ಬೋದು, ಈಗ ಪ್ಯಾರಲೆಟಿಕ್ ಆಗಿ ವರ್ಷಾನುಗಟ್ಟಲೆ ಮಲಗಿರ್ತಾರೆ, ಅವ್ರಿಗೆ ಎದ್ದು ಓಡಾಡೋದಕ್ಕೂ ಆಗೋದಂಥ ಒಂದು ಸಮಸ್ಯೆಯಲ್ಲಿರ್ತಾರೆ, ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಅಡ್ಮಿಟ್ ಮಾಡಿದ್ರೆ ಅವರಿಗೆ ನಾವು ಇಲ್ಲಿ ಥೆರಪಿಗಳನ್ನು ಕೊಡ್ತೀವಿ. ಕೆಲವೊಂದು ಥೆರಪಿಗಳು, ಕೆಲವೊಂದು ಮಸಾಜ್ ಅಂತ ಹೇಳ್ಬೋದು ಅಥವಾ ಥೆರಪಿಗಳಂತ ಹೇಳ್ಬೋದು, ಆ ಥರದ್ದನ್ನೆಲ್ಲ ಕೊಟ್ಟು ಒಂದು 2 ತಿಂಗಳು 3 ತಿಂಗಳು ಅವ್ರು ಎಷ್ಟು ದಿನ ಬೇಕಾದರೂ ಇಲ್ಲಿದ್ದು ಅವ್ರು ಹುಷಾರು ಮಾಡ್ಕೊಂಡು ಹೋಗ್ಬೋದು. ಮತ್ತು ಪಾರ್ಕಿನ್ಸನ್ಸ್ ಅಂತ ಇರ್ಬೋದು, ಪಾರ್ಕಿನ್ಸನ್ಸ್ ಅಂದರೆ ಅವ್ರಿಗೆ ನೋಡ್ಕೊಳ್ಳೋದಷ್ಟೇ, ಕೇರ್ ಅಷ್ಟೇ ಮಾತ್ರ ಕೊಡ್ಬೋದು. ಇನ್ನು ಕೋಮದಲ್ಲಿರ್ತಾರೆ, ಅವ್ರಿಗೆ ಒಳ್ಳೊಳ್ಳೆ ಹಾಸ್ಪಿಟ್ಲ್ಗಳಲ್ಲೇ ಅಡ್ಮಿಟ್ ಆಗಿರ್ತಾರೆ, ಅವ್ರಿಗೆ ಕೋಮದಲ್ಲಿ ಹೋಗಿರ್ತಾರೆ. ಕೋಮದಲ್ಲಿ ಇರೋಂಥವ್ರಿಗೆ ಇವರು ಇರೋಷ್ಟು ದಿನ ಮಾತ್ರ ನೋಡ್ಕೋಬೋದು ಅಂತ ಹೇಳ್ತಾ ಇರ್ತಾರೆ. ಅಂಥವ್ರನ್ನ ಮನೆ ಕರ್ಕೊಂಡು ಹೋಗಿ ಇಟ್ಕೊಂಡು ನೋಡ್ಕೊಳ್ಳೋದಕ್ಕೆ ಆಗ್ತಾ ಇರಲ್ಲ, ಕೆಲವೊಂದು ಸಮಸ್ಯೆಗಳಿರುತ್ತೆ. ಇವಾಗ ಗಂಡ ಹೆಂಡತಿ ಇಬ್ಬರು ದುಡಿದ್ರೂ ಸಹ ಜೀವನ ಮಾಡೋದಷ್ಟು ಕಷ್ಟ ಅಂತ ಆಗೋಗಿರುತ್ತೆ. ಅಂಥವ್ರು ಮನೆ ಕರ್ಕೊಂಡು ಹೋಗಿಟ್ರೂ ಅವ್ರಿಗೆ ಯಾವುದೇ ಥರ ಸ್ಪೆಷಾಲಿಟೀಸ್ಗಳು ಇರೋದಿಲ್ಲ. ಇಂಥ ಕೇರ್ ಸೆಂಟ್ರಲ್ಲಿ ಕರ್ಕೊಬಂದು ಬಿಡ್ಬೋದು. ನಮ್ಮ ಕೆ ಎನ್ ಸಿ ಆರೋಗ್ಯಧಾಮ ಕೇರ್ ಸೆಂಟ್ರಲ್ಲಿ ಕರ್ಕೊಬಂದು ಬಿಟ್ಟರೆ ನಾವು ಅವ್ರನ್ನ ನೋಡ್ಕೊಳ್ತೀವಿ. ಅವ್ರಿಗೆ ಯಾವ್ಯಾವ ಥರ ಸ್ಪೆಷಾಲಿಟೀಸ್ ಬೇಕೋ ಅದನ್ನೆಲ್ಲ ಕೊಟ್ಬಿಟ್ಟು ಅವ್ರನ್ನ ನೋಡ್ಕೊಳ್ತಾ ಇರ್ತೀವಿ. ಅವ್ರಿಗೆ ಆಕ್ಸಿಜನ್ ಬೇಕಾಗಿರ್ಬೋದು, ಸೆಕ್ಷನಿಂಗ್ ಮಾಡೋದಾಗಿರ್ಬೋದು, ಬೇರೆ ಯಾವುದೇ ಥರ ಸಮಸ್ಯೆಗಳಿದ್ರೂ ನಾವು ಇಲ್ಲಿ ನೋಡ್ಕೊಳ್ತೀವಿ. ಇನ್ನು ಮೆಂಟಲಿ ಅಪ್ಸೆಟ್ ಆಗಿರ್ತಾರೆ, ಒಂದು 45 ವರ್ಷ ಇರ್ಬೋದು, 40 ವರ್ಷ ಇರ್ಬೋದು, 50 ವರ್ಷ ಇರ್ಬೋದು, ಅದು ಯಾವುದೇ ಥರ ಇದ್ದಿದ್ರು ಅಂಥವ್ರನ್ನ ಸಹ ಇಲ್ಲಿ ಇಟ್ಕೊಂಡು ನೋಡಿಕೊಂಡು, ಕೆಲವರು ಹುಷಾರಾಗ್ತಾರೆ, ಕೆಲವರು ಹುಷಾರಾಗೋದಿಲ್ಲ. ಹುಷಾರಾದಂಥವ್ರನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ, ಕೆಲವರು ಹುಷಾರಾಗೋದಿಲ್ಲ, ಅವ್ರನ್ನ ಇಲ್ಲೇ ಬಿಟ್ಟು ಇಲ್ಲೇ ನೀವೇ ನೋಡ್ಕೊಳ್ಳಿ ಅಂತ ಹೇಳಿ ಇಲ್ಲೇ ಅವ್ರನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಅಂಥವ್ರನ್ನ ಸಹ ನಾವು ನೋಡ್ಕೊಳ್ತೀವಿ. ಆ ಥರದವರು ಹುಷಾರಾಗಿ ಹೋದವರು 1000+ ಇದ್ದಾರೆ, ಹುಷಾರಾಗದೇ ಇದ್ದಾರೆ 100%-75% ಹುಷಾರಾಗಿ ಹೋಗಿರೋರು ಇದ್ದಾರೆ, ಇನ್ನು 25% ಹುಷಾರಾಗದೇ ಇರೋರು ಅಂತ ಇರ್ತಾರೆ. ಕೆಲವೊಂದು ವಯಸ್ಸಾದವರು ಅಷ್ಟೇ, ಒಂದು 50 ವರ್ಷ 60 ವರ್ಷ 70 ವರ್ಷ ಇಂಥವರು ಮೆಂಟಲಿ ಅಪ್ಸೆಟ್ ಆಗಿರ್ತಾರೆ. ಅವರು ಮನೆಯಿಂದ ಹೊರಗಡೆ ಹೋದ್ರೂ ಅವ್ರ ಮನೆಗೆ ಹೋಗೋಕ್ಕೆ ಗೊತ್ತಾಗೋದಿಲ್ಲ, ಇದು ನಮ್ಮ ಮನೆ, ಇದು ನಾನು ಮನೆ ಒಳಗೆ ಹೋಗಬೇಕು ಅನ್ನೋದು ಸಹ ಗೊತ್ತಾಗಲ್ಲ. ಗೇಟಿಂದ ಹೊರಗಡೆ ಹೋಗ್ಬಿಟ್ರೆ ಇದು ನಮ್ಮ ಮನೆ ಅನ್ನೋದೇ ಮರ್ತೋಗ್ಬಿಡುತ್ತೆ. ಅಂಥವ್ರನ್ನ ಸಹ ಇಲ್ಲಿ ಕರ್ಕೊಬಂದು ಬಿಡ್ಬೋದು. ಅಂಥವ್ರನ್ನ ನೋಡ್ಕೊಳ್ಳೋದಕ್ಕೂ ಸಹ ನಮ್ಮಲ್ಲಿ ಅವರಿಗೆ ಬೇಕಾದಂಥ ಸ್ಪೆಷಾಲಿಟೀಸ್ ನಾವು ಇಲ್ಲಿ ಇಟ್ಟಿದ್ದೀವಿ. ಅವರಿಗೆ ದಿನಚರಿಗಳಂದರೆ ಬೆಳಗ್ಗೆ 4:30 ಸ್ಟಾರ್ಟ್ ಆಗುತ್ತೆ, ಅವ್ರಿಗೆ ಸ್ನಾನ ಮಾಡಿಸೋದು, ಸ್ನಾನ ಆದಮೇಲೆ 6:00 ಕಾಫಿ ಮತ್ತು ಹಾಲು ಬರುತ್ತೆ, 8:00 ತಿಂಡಿ ಬರುತ್ತೆ, 10:00 ರಾಗಿ ಗಂಜಿ ಅಥವಾ ರಾಗಿ ಮಾಲ್ಟ್ ಕೊಡ್ತೀವಿ ಅವ್ರಿಗೆ, 1:00 ಊಟ ಕೊಡ್ತೀವಿ, 4:00 ಟೀ ಮತ್ತು ಹಾಲು ಬರುತ್ತೆ, ರಾತ್ರಿ 8:00 ಚಪಾತಿ ಪಲ್ಯ ಮತ್ತು ಅನ್ನ ರಸಂ ಇರುತ್ತೆ. ಆ ಟೈಮಿಗೆ ಕರೆಕ್ಟಾಗಿ ಊಟ ತಿಂಡಿಗಳಾಗಿರ್ಬೋದು, ಆ ಟೈಮಿಗೆ BP ಶುಗರ್ ಚೆಕ್ ಮಾಡೋದಾಗಿರ್ಬೋದು, ಮೆಡಿಸನ್ ಕೊಡೋದಾಗಿರ್ಬೋದು, ಅದಕ್ಕೆಲ್ಲ ಕೊಡೋದಕ್ಕೂ ಸಹ ನಾವು 24 hours ಸ್ಟಾಫ್ಗಳನ್ನು ಇಟ್ಟಿದ್ದೀವಿ. ಅವ್ರಿಗೆ ಸ್ನಾನ ಮಾಡಿಸೋದಾಗಲಿ, ಅವ್ರಿಗೆ ವಾಕ್ ಮಾಡೋದಾಗಲಿ, ಇನ್ನು ಹಾಸಿಗೆ ಹಿಡಿದು ಮಲಗಿರ್ತಾರೆ, ಅವ್ರಿಗೆ ಥೆರಪಿಗಳು ಬೇಕಾಗುತ್ತೆ, ಅದಕ್ಕೆ ಫಿಜಿಯೋಥೆರಪಿಸ್ಟ್ ಅಂತ ಹೇಳಿ 2 ಜನ ಡಾಕ್ಟರ್ಸ್ ಫಿಜಿಯೋಥೆರಪಿ ಸಹ ಇದ್ದಾರೆ. ಕೆಲವರು ಬೆಡ್ರಿಡನ್ ಆಗಿ ಬಂದಿರ್ತಾರೆ, ಕೂತ್ಕೊಳ್ಳೋಕ್ಕೂ ಆಗಲ್ಲ, ನಡೆಯೋಕ್ಕೂ ಆಗಲ್ಲ, ಅವರಿಗೆ ಕೆಲವೊಂದು ಟೈಮಲ್ಲಿ ಮಲಗೋಕ್ಕೆ ಆಗೋದಿಲ್ಲ, ಮಲಗಿ ಬೆಡ್ಸೋರಂತ ಆಗಿರುತ್ತೆ.
ಅಂಥವರು ಸಹ ಬಂದು 2-3 ತಿಂಗಳು ಗುಣ ಮಾಡಿಕೊಂಡು ಹೋಗೋರು ಇದ್ದಾರೆ, ಹೋಗ್ದಲ್ಲೇ ಇರೋರು ಇದ್ದಾರೆ. ಮಲ್ಕೊಂಡೇ ಇದ್ದಂಥವ್ರು ಕೂತ್ಕೊಂಡು ನಡೆದಾಡಿ ತಿಂಗಳು ಅನ್ನೋ ಅಷ್ಟರೊಳಗೇ ಅವರು ನಡ್ಕೊಂಡು ಕೂತ್ಕೊಂಡು ನಡೆಯೋ ಒಂದು ಸ್ಟೇಜಲ್ಲಿ ಬರ್ತಾರೆ. ಅವರು ಕೆಲವರು ಖುಷಿಪಟ್ಟು ಮನೆ ಕರ್ಕೊಂಡು ಹೋಗ್ತಾರೆ, ಮತ್ತೆ ಯಥಾಸ್ಥಿತಿಗೆ ಹೋದಾಗ ಮತ್ತೆ ಕರ್ಕೊಂಡು ಬಂದುಬಿಡ್ತಾರೆ. ಇಲ್ಲಿ ಯಾವುದೇ ಥರ ಕೇಸಸ್ ಇರ್ಬೋದು, ಇಲ್ಲಿ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿ KNC ಆರೋಗ್ಯಧಾಮದಲ್ಲಿ ನೋಡ್ಕೊಳೋದಕ್ಕೆ, ಅವ್ರಿಗೋಸ್ಕರನೇ ನೋಡ್ಕೊಳ್ಳೋದಕ್ಕೆ ಅಂತಲೇ ನಾವು ಎಲ್ಲ ಥರ ಫೆಸಿಲಿಟೀಸನ್ನು ನಾವು ಇಲ್ಲಿ ಇಟ್ಟಿದ್ದೀವಿ. ನೀವು ಬನ್ನಿ, KNC ಆರೋಗ್ಯಧಾಮದಲ್ಲಿ ನಮ್ಮ ಕೈಲಾಗಿದ್ದ ಸೇವೆಯನ್ನು ನಾವು ಮಾಡ್ತೀವಿ. ಯಾವುದೇ ಥರ ಕೇಸ್ ಆಗಿರ್ಬೋದು ಕರ್ಕೊಂಡು ಬನ್ನಿ. 2 ವರ್ಷ 3 ವರ್ಷ 5 ವರ್ಷ ಆಗಿರೋಂಥ ಪ್ಯಾರಲೆಟಿಕ್ ಆಗಿ ಮಲಗಿರೋ ಅಂಥವ್ರು ಇರ್ಬೋದು, ಮತ್ತು ಬೇರೆ ಥರ ಪ್ರಾಬ್ಲಮ್ಸ್ ಇರೋಂಥವ್ರು ಇರ್ಬೋದು, ಬಂದು ಡಾಕ್ಟರ್ ಹತ್ರ ಮಾತಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಇಲ್ಲಿ ಸಿಗುತ್ತೆ. ನಮಸ್ಕಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ನನ್ನ ಹೆಸರು ಸುಬ್ಬಲಕ್ಷ್ಮಿ ಅಂತ. ನಾನು ಮೈಸೂರಿನಲ್ಲಿ ವಾಸ ಆಗಿದ್ದು ಬಂದು 3.5 ವರ್ಷ ಆಯಿತು. ನನ್ನ ಸಮಸ್ಯೆ ಮೈಸೂರಿನಲ್ಲಿದ್ದಾಗ ನಾನು ಏನಾಯಿತು ಅಂದರೆ ನನಗೆ ಗೊತ್ತಿಲ್ಲ, ಏನೋ ಬಿದ್ದುಬಿಟ್ಟಿದ್ದಂತೆ. ಆಮೇಲಿಂದ ಯಾರೋ ಪಕ್ಕದವ್ರು, ನನ್ನ ತಮ್ಮ ಇರೋದು ಬೆಂಗಳೂರಿನಲ್ಲಿ, ಅಲ್ಲಿಗೆ ಫೋನ್ ಮಾಡಿ ಕರೆಸ್ಬಿಟ್ಟು ಕರ್ಕೊಂಡು ಬಂದು ಇಲ್ಲಿ ನರ್ಸಿಂಗ್ ಹೋಮ್ಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸಿದ್ರು. ಮೈ ಕೈಯೆಲ್ಲ ಊದ್ಕೊಂಡ್ಬಿಟ್ಟಿತ್ತು, ನಡೆಯೋಕ್ಕಾಗ್ತಿರ್ಲಿಲ್ಲ. 8 ತಿಂಗಳು ಹಾಸಿಗೆ ಇಟ್ಟು ಮಲಗಿದ್ದೆ. ಆಮೇಲೆ ಫಿಯೋಥೆರಪಿ ಎಲ್ಲ ಕೊಡಿಸಿದ್ರು. ಇವಾಗ ನಾನು ನಾರ್ಮಲ್ಲಾಗಿ ಸ್ವಲ್ಪ ಓಡಾಡ್ಕೊಂಡು ಚೆನ್ನಾಗಿದ್ದೀನಿ, ಈಗೇನು ಅಂಥ ಪ್ರಾಬ್ಲಮ್ ಇಲ್ಲ. 8 ತಿಂಗಳು ತುಂಬ ಕಷ್ಟಪಟ್ಟೆ, ಆ ಥರ ಮಲಗಿದ್ದೆ, ಕೈ ಕಾಲೆಲ್ಲ ಊದ್ಬಿಟ್ಟಿತ್ತು, ನಡೆಯೋಕ್ಕಾಗ್ತಿರ್ಲಿಲ್ಲ. ಇವಾಗ ನಾನು ಡಾಕ್ಟ್ರು ಹೇಳಿದ ಪ್ರಕಾರ ನಡೀತೀನಿ, ಎಕ್ಸಸೈಸ್ ಮಾಡ್ಕೊತೀನಿ. ಬೆಳಗ್ಗೆ 6 ಗಂಟೆಗೆ ಕಾಫಿ ಕೊಡ್ತಾರೆ, ಹಾಲು ಕುಡಿಯೋರಿಗೆ ಹಾಲು ಕೊಡ್ತಾರೆ, 8 ಗಂಟೆಗೆ ಸರಿಯಾಗಿ ತಿಂಡಿ ಕೊಡ್ತಾರೆ, ಆಮೇಲಿಂದ 10 ಗಂಟೆಗೆ ಗಂಜಿ ಕೊಡ್ತಾರೆ, 1 ಗಂಟೆಗೆ ಸರಿಯಾಗಿ ಊಟ, 4 ಗಂಟೆಗೆ ಕಾಫಿ, ಹಾಲು ಕುಡಿಯೋರಿಗೆ ಹಾಲು, ರಾತ್ರಿ 8 ಗಂಟೆಗೆ ಬಿಸಿ ಬಿಸಿಯಾಗಿ ಊಟ ಕೊಡ್ತಾರೆ. ನನಗಿಲ್ಲಿ ವಾತಾವರಣ ಎಲ್ಲ ಚೆನ್ನಾಗಿ ಹಿಡಿಸಿದೆ. ಈ ಮೇಡಮ್ನವರು ನನಗೆ ಸಾಕು ತಾಯಿ ಆಗಿದ್ದಾರೆ, ತುಂಬ ಚೆನ್ನಾಗಿ ನೋಡ್ಕೊತಾರೆ ನನ್ನ ವಿಷಯದಲ್ಲಿ. ಪೇಷೆಂಟಿಗೆ 6:30 ಕಾಫಿ ಮತ್ತು ಹಾಲು ರೆಡಿ ಮಾಡಿ, ಅವರು ಕಾಫಿ ತೊಗೊಂಡವ್ರು ಕಾಫಿ ತೊಗೊಂಡೋಗ್ತಾರೆ, ಹಾಲು ತೊಗೊಂಡವ್ರು ಹಾಲು ತೊಗೊಂಡೋಗ್ತಾರೆ. ಮತ್ತು 8 ಗಂಟೆಗೆ ರೆಡಿ ಫುಡ್ ಮಾಡಿ ಬ್ರೇಕ್ಫಾಸ್ಟ್, ಆಮೇಲೆ 9 ಗಂಟೆಗೆ ನರ್ಸ್ಗಳಿಗೆಲ್ಲ ತಿಂಡಿ ಕೊಟ್ಟು, ಮಧ್ಯಾಹ್ನ ಮುದ್ದೆ, ಅನ್ನ ಸಾಂಬಾರು, ಪಲ್ಯ, ಮಜ್ಜಿಗೆ ಎಲ್ಲ ಇರುತ್ತೆ. ಚಪಾತಿ ರೆಡಿ ಮಾಡ್ತೀವಿ, ಬಿಸಿ ಬಿಸಿ ಕೊಡ್ತೀವಿ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ನನ್ನ ದಿನಚರಿ ಆಹಾರ ಪದ್ಧತಿ ನೀವು ತಿಳಿದುಕೊಳ್ಳೋದಾದ್ರೆ, ಬೆಳಿಗ್ಗೆ 6:30 ಕಾಫಿ, ಟೀ, ಹಾಲು ತಯಾರಾಗಿರುತ್ತೆ. 8 ಗಂಟೆಗೆ ಬೆಳಗಿನ ಉಪಹಾರ, 7 ದಿನಕ್ಕೆ 7 ಥರದ ಬ್ರೇಕ್ಫಾಸ್ಟ್. ಬ್ರೇಕ್ಫಾಸ್ಟ್ ಆದ ನಂತರ ಮಾತ್ರೆ, ಔಷಧಿ ಕೊಡೋದು.
ರಕ್ತದೊತ್ತಡ ಪರೀಕ್ಷೆಯನ್ನ ಮಾಡಿ ಅದನ್ನ ಬರೆದು ಇಡೋದು. ವೈದ್ಯರು ಪ್ರತಿಯೊಬ್ಬ ರೆಸಿಡೆನ್ಸಿಯನ್ನು ಮಾತನಾಡಿಸಿ ಅವರ ಆರೋಗ್ಯವನ್ನ ತಪಾಸಣೆ ಮಾಡಿ ಅವರ ಯೋಗಕ್ಷೇಮ ವಿಚಾರಿಸಿ ಅವರಿಗೆ ಸೂಕ್ತ ಸಲಹೆ ಮಾರ್ಗದರ್ಶನ ಚಿಕಿತ್ಸೆ ಕೊಡ್ತಾರೆ. 10 ಗಂಟೆಗೆ ಬಿಸಿ ಬಿಸಿ ಮಾಲ್ಟ್ ಹಾಗೂ 1 ಗಂಟೆಗೆ ಭೋಜನ ಹಾಗೆ ಔಷಧಿ ಮಾತ್ರೆ ಕೊಡೋದು. ರಕ್ತದೊತ್ತಡ ಪರೀಕ್ಷೆ ಮಾಡಿ ಬರೆದಿಡೋದು. 4:30ಕ್ಕೆ ಪುನಃ ಕಾಫಿ ಟೀ ಹಾಲು. ರಾತ್ರಿ 8 ಗಂಟೆಗೆ ಭೋಜನ. ಇದು ನನ್ನ ದಿನಚರಿ. KNC ಆರೋಗ್ಯಧಾಮವಾದ ನಾನು ಕೃತಜ್ಞತಾಪೂರ್ವಕ ನುಡಿಗಳನ್ನು ನಮ್ಮಲ್ಲಿರುವ ನುರಿತ ಸಿಬ್ಬಂದಿ ವರ್ಗಕ್ಕೆ ಸಲ್ಲಿಸಬೇಕು. ಇಲ್ಲಿ ತುಂಬ ಜನ ಬರ್ತಿರ್ತಾರ ಹೋಗ್ತಿರ್ತಾರ, ತುಂಬ ಕಾಯಿಲೆ ಏನೇನೋ ಬರ್ತಿರ್ತಾರ, ಅವರು ಕಾಯಿಲೆ ವಾಸಿ ಆಗುತ್ತೋ ಇಲ್ಲೋ ಅಂತ ಟೆನ್ಷನಲ್ಲಿ ಬರ್ತಾರ, ಆದರೆ ಇಲ್ಲಿ ಬಂದು ವಾಸಿ ಮಾಡಿಸ್ಕೊಂಡು ತುಂಬ ಖುಷಿ ಖುಷಿಯಾಗಿ ಹೋಗ್ತಾರ. ಆಮೇಲೆ ಫುಲ್ ಬೆಡ್ ರಿಡನ್ ಆಗಿ ಬೆಡ್ಸೋರ ಮಾಡ್ಕೊಂಡು ಇಲ್ಲಿ ಬಂದು ಮತ್ತೆ ವಾಸಿ ಮಾಡ್ಕೊಂಡು ನಡ್ಕೊಂತ ಹೋಗ್ತಾರ. ಅವರು ಪೇಷಂಟ್ ಕಡೆಯವರು ಎಲ್ಲರೂ ಬಂದು ಖುಷಿಯಾಗಿ ನೋಡ್ಕೊಂಡು ಎಲ್ಲ ಅವ್ರಿಗೇನೇನೋ ವಸತಿ ಎಲ್ಲ ನೋಡ್ಕೊಂಡು ಆಮೇಲೆ ಬಂದು ಪೇಷಂಟ್ ಸೇರಿಸಿ ತುಂಬ ಖುಷಿಯಾಗಿ ನೋಡ್ಕೊಂಡು ಹೋಗ್ತಾರೆ. 1 ಎಕರೆ ವಿಸ್ತಾರದಲ್ಲಿರುವ ನಾನು 225 ರೆಸಿಡೆನ್ಸಿ ಒಳ ಅತಿಥಿಯನ್ನು ಹೊಂದಿರ್ತೇನೆ. 75 ದಾದಿಯರು, 10 ಇನ್ನಿತರ ಸಿಬ್ಬಂದಿಯವರು, ವೈದ್ಯಾಧಿಕಾರಿಗಳು ಹೊಂದಿರ್ತೇನೆ. ನಾನು ತುಂಬ ಸ್ವಚ್ಛವಾಗಿ ಚೊಕ್ಕವಾಗಿ ಕೊಠಡಿಯನ್ನು ಹಾಗೂ ಕ್ಯಾಂಪಸ್ಸನ್ನು ಹೊಂದಿರ್ತೇನೆ. ಯಾವುದೇ ಶಬ್ದ ಮಾಲಿನ್ಯವಿಲ್ಲದೆ ನಿಶ್ಶಬ್ದತೆಯಿಂದ ಕೂಡಿದ್ದು ರೋಗಿಗಳಿಗೆ ಗುಣಮುಖರಾಗಲು ಸೂಕ್ತ ವಾತಾವರಣ ಹೊಂದಿರ್ತೇನೆ. ನನಗೆ ಕರೆ ಮಾಡಿ ನಿಮ್ಮಲ್ಲಿ ಏನು ಟ್ರೀಟ್ಮೆಂಟ್ ಸಿಗುತ್ತದೆ ಎಂದು ಕೇಳ್ತಾರೆ. ಟ್ರೀಟ್ಮೆಂಟ್ನಲ್ಲಿ 2 ಥರದ್ದು ಇರುತ್ತೆ. ನಿಮ್ಮ ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ನೀವು ಅವರಿಗೆ ಯೋಗಕ್ಷೇಮವನ್ನು ಕೇಳಿ ಸತ್ಕರಿಸ್ತೀರ, ಅವರನ್ನು ಆತ್ಮೀಯತೆಯಿಂದ ನೋಡಿಕೊಂಡು ಬರಮಾಡಿಕೊಳ್ತೀರಿ. ಹಾಗೇನೆ ನಾನು ನಿಮ್ಮನ್ನ ಪ್ರೀತಿ ವಿಶ್ವಾಸದಿಂದ ನಾನು ನಿಮ್ಮಲ್ಲಿ ಒಬ್ಬನಾಗಿ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695.